ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಘರ್ ವಾಪಸಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾರೋ ಬೆನ್ನಲ್ಲೇ ಎದಿಗ ಎಸ್ಟಿ ಸೋಮಶೇಖರ್ ಬೆಂಬಲಿಗರ ಸಭೆ ಕರೆದಿದ್ದಾರೆ ಕ್ಷೇತ್ರದ ಬೆಂಬಲಿಗರೊಂದಿಗೆ ಎಸ್ಟಿ ಸೋಮಶೇಖರ್ ಸಭೆ ಕರೆದಿದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಸಭೆಯ ಉದ್ದೇಶ ಏನು ಅಂತ ಬಂದಿರುವಂತಹ 17 ಜನ ಬಾಂಬೆ ಬಾಯ್ಸ್ ಅಲ್ಲಿ ನೆನ್ನೆ ಮಾಜಿ ಸಚಿವ ಮುನಿರತ್ನ ಅವರಂತೂ ಒಂದು ಕ್ಲಾರಿಟಿ ಕೊಟ್ಟಿದ್ರು ನಾನೊಬ್ಬನ ಬಿಟ್ಟು ಇನ್ಯಾರು ಹೋಗ್ತಾರೋ ಗೊತ್ತಿಲ್ಲ ನಾನಂತೂ ಫೋಟೋ ಪಕ್ಷದ ಮುಖಂಡಗಳ ಫೋಟೋ ಹಾಕೊಂಡು ಅದ್ದೂರಿಯಾಗಿ ಜನ್ಮದಿನ ಆಚರಣೆ ಮಾಡ್ಕೊಂಡ್ರು ಯಾರು ನನ್ನನ್ನು ಸೋಲಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೋ ನನ್ನ ಫೋಟೋ ಯಾಕೆ ಹಾಕೊಂಡು ಅವರು ಜನ್ಮದಿನ ಆಚರಣೆ ಮಾಡಬೇಕು ನೂರಾರು ಜನ ಅದಕ್ಕೆ ನಮ್ಮವರು ಕ್ವೆಶ್ಚನ್ ಮಾಡಿದ್ರು ಈ ತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರು ಯಾರದೋ ಫೋಟೋ ಹಾಕೊಂಡು ಏನೋ ಸಂಭ್ರಮ ಮಾಡ್ತಾರೆ ಈ ಪಕ್ಷದಲ್ಲಿ ಅವರ ಮೇಲೆ ಕ್ರಮ ಇಲ್ಲ ಅಂತಕ್ಕಂತದ್ದನ್ನ ಕೂಡ ಅವರು ಹೇಳಿದ್ರು ಇಷ್ಟೇ ಇಷ್ಟೇ ಅಷ್ಟೇ ಬೇರೆ ಏನಿಲ್ಲ 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂಯನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪಾಲಿಟಿಕ್ಸ್ ವಿಚಾರನ್ನು ಕೂಡ ನಾನು ಎಲ್ಲೂ ಮಾತನಾಡಿಲ್ಲ ಹೋಗ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ ಅದೆಲ್ಲ ಇವರೇ ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಬೆಳಗ್ಗೆ ಕಟೀಲ್ರು ಸಾಹೇಬರು ಅಧ್ಯಕ್ಷರು ಫೋನ್ ಮಾಡಿದರು ಸಿ ಟಿ ರವಿ ಮಾಡಿದರು ಬೊಮ್ಮಯ್ಯರ್ ಮಾಡಿದರು ಎಲ್ಲರಿಗೂ ಹೇಳಿದ್ದೇನೆ ಇವತ್ತು ಬೆಂಬಲಿಗರ ಸಭೆ ಬೇರೆ ಕರೆದಿದ್ದೀರಾ ಭಾರತೀಯ ಜನತಾ ಪಕ್ಷದ ಶಾಸಕನಿದ್ದೇನೆ ಭಾರತೀಯ ಜನತಾ ಪಕ್ಷ ಬಿ ಫಾರಂನಲ್ಲೇ ಈ ಕ್ಷೇತ್ರದ ಶಾಸಕನಾಗಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದಿದ್ದರು ಕುರುಬ ಸಮಾಜದ ಸ್ವಾಮೀಜಿಗಳ ಫಂಕ್ಷನ್ನಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಮಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದರು ಆ ಅನುದಾನದಿಂದ ನಾನು 2000 ಶಾಸಕನಾಗಿದ್ದೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ 4 ಒಳ್ಳೆ ಮಾತನ್ನು ನನ್ನ ಕ್ಷೇತ್ರದಲ್ಲಿ ನಾನು ಆಡಿದ್ದೆ ಮೊದಲನೇದು ಎರಡನೇದು ಸರ್ಕಾರ ಬಂದು ಸತತ 3 ತಿಂಗಳಿಂದ ನನ್ನ ಕ್ಷೇತ್ರಕ್ಕೆ ಕುಡಿಯೋ ನೀರಿಗೆ ಆಹಾಕಾರ ಎದ್ದಿದೆ ಕುಡಿಯೋ ನೀರು ಗಾಡಿಗಳಿಗೆ ಬಿಲ್ ಕೊಡ್ತಾ ಇಲ್ಲ ವಾಟರ್ಮೆನ್ಗಳು ಏನಿದೆ ಅವರಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಹೊಸ ಬೋರ್ವೆಲ್ಗೆ ಅವಕಾಶ ಕೊಡ್ತಾ ಇಲ್ಲ ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದೇನೆ ರಾಕೇಶ್ ಸಿಂಗಿಗೆ 10 ಸಾರಿ ಮಾತನಾಡಿದ್ದೇನೆ ತುಷಾರ್ ಅವ್ರಿಗೂ ಕೂಡ 10 ಸಾರಿ ಮನವಿ ಮಾಡಿದ್ದೇನೆ ಇದುವರೆಗೂ ಕೂಡ ಒಂದೇ ಒಂದು ಕೂಡ ಆ್ಯಕ್ಷನ್ ಆಗಲಿಲ್ಲ ಉಪಮುಖ್ಯಮಂತ್ರಿಗಳು ಕೆಂಪೇಗೌಡ ಬಡಾವಣೆಗೆ ಬರ್ತಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಪೇಪರ್ನಲ್ಲಿ ನೋಡಿದೆ ಯಾವ ಅಧಿಕಾರಿನೂ ಕೂಡ ಮುಖ್ಯ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ತರಲಿಲ್ಲ ನಾನೇ ಎಲ್ಲ ರೈತರಿಗೂ ಹೇಳಿ ಉಪಮುಖ್ಯಮಂತ್ರಿಗಳು ಕೆಂಪೇಗೌಡ ಬಡಾವಣೆಗೆ ಬರ್ತಿದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ನ ಅಲ್ಲೇ ಸಾಲ್ವ್ ಮಾತನಾಡೋಣ ಅಂತೇಳಿ ರೈತರ ಜೊತೆಯಲ್ಲಿ ನಾನು ಕೆಂಪೇಗೌಡ ಬಡಾವಣೆಗೆ ಹೋದಂಥ ಸಮಯದಲ್ಲಿ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ ಯಾವ ಅಧಿಕಾರಿನೂ ನೀವು ಬರ್ತಾ ಇರ್ತಕ್ಕಂಥದ್ದು ನನಗೆ ಮಾಹಿತಿ ಕೊಡಲಿಲ್ಲ ಆದರೂ ಪರವಾಗಿಲ್ಲ ಕೆಂಪೇಗೌಡ ಬಡಾವಣೆದು ಪ್ರಾಬ್ಲಮ್ಸ್ ಏನಿದೆ ಅದು ರೈತರಿಗೆ ಅನ್ನ ತೊಂದರೆ ಆಗ್ತಿದೆ ಅದನ್ನು ಒಂದು ಸರಿಪಡಿಸಿ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ ದಯವಿಟ್ಟು ಘರ್ ವಾಪಸಿ ಬಗ್ಗೆ ಮಾತನಾಡಿದಕ್ಕೆ ಅಥವಾ ಪ್ರಶ್ನೆ ಕೇಳಿದಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದು ಸ್ಥಳೀಯ ಮೂಲ ಬಿಜೆಪಿಗರೇ ನನ್ನನ್ನು ಕಾಂಗ್ರೆಸ್ಗೆ ಕಳಿಸುವಂಗೆ ಕಾಣಿಸ್ತಾ ಇದೆ ನನ್ನ ವಿರುದ್ಧ ಕೆಲಸ ಮಾಡಿದರು ಬಟ್ ಡಿ ಕೆ ಶಿವಕುಮಾರ್ ಅವರು ನನ್ನ ಕ್ಷೇತ್ರಕ್ಕೆ ಬಂದಿದ್ದು ಹೌದು ಆಗ ರಾಜಕೀಯ ಬೇರೆ ಏನು ಮಾತಾಡಿಲ್ಲ ಕ್ಷೇತ್ರದ ಬಗ್ಗೆ ಮಾತಾಡಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಬಟ್ ಎಲ್ಲೂ ಕೂಡ ನಿನ್ನೆ ಮಾಜಿ ಸಚಿವ ಮುನಿರತ್ನ ಅವರು ಹೇಳಿದರು ನೋಡಿ ಕಡ್ಡಿ ತುಂಡಾದಂಗೆ ನಾನು ಹೋಗಲ್ಲ ಬೇರೆಯವ್ರು ಹೋಗ್ತಾರಲ್ಲಿ ಹೋಗುತ್ತಿಲ್ಲ ನಾನಂತೂ ಬಿಜೆಪಿಲೇ ಇರ್ತೀನಿ ಅಂತ
ಅಂತ ಗಟ್ಟಿ ಮಾತುಗಳು ಬಿಜೆಪಿ ಇಲ್ಲೇ ಇರ್ತೀನಿ ಅನ್ನೋದ್ರ ಬಗ್ಗೆ ಇನ್ನು ಸೋಮಶೇಖರ್ ಅವ್ರ ಕಡೆಯಿಂದ ಬಂದಿಲ್ಲ. ಬಟ್ ಸದ್ಯಕ್ಕೆ ಅಂತಹ ಚರ್ಚೆಗಳು ಏನೂ ಆಗಿಲ್ಲ ಅಂತ ಇದ್ದಾರೆ. ಮತ್ತು ಮೂಲ ಬಿಜೆಪಿಗರು ನನ್ನ ಪರವಾಗಿ ಇಲ್ಲ ಅನ್ನುವಂಥದ್ದು ಅವರಲ್ಲಿ ನೋವಿದೆ, ಅದನ್ನು ಕೂಡ ಈ ಸಂದರ್ಭದಲ್ಲಿ ತೋಡ್ಕೊಂಡಿದ್ದಾರೆ. ಬಿಜೆಪಿ ಬಿ ಫಾರ್ಮ್ನಿಂದ ನಾನು ಗೆದ್ದಿದ್ದೀನಿ, ಸೊ ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದು, ಅವ್ರ ಜೊತೆ ಮಾತಾಡಿದ್ದು, ಇವೆಲ್ಲವೂ ಕೂಡ ಕೇವಲ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ, ಯಾಕಂದರೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ ಅವರು.